ಒಂದೆಲ್ಲೋ ಒಂದು ಕಡೆ ಪಂಚರತ್ನ ಯಾತ್ರೆ ಎಲ್ಲ ಕಡೆನೂ ಇವತ್ತು ಜನ ಸೇರಿ ಇವತ್ತು ನಾವೆಲ್ಲ ವಾಲಂಟಿಯರಿಗೆ ಜನ ಸೇರಿಸಿ ಇವತ್ತು ಯಶಸ್ವಿ ಮಾಡಿರೋಂಥ ಯೋಜನೆ ಅದು. ಇವತ್ತು ಮನೆ ಮನೆ ಮುಟ್ಟ ಅಂತ ಯೋಜನೆ ಅದು. ಇವತ್ತು ಎಲ್ಲ ಪಂಚರತ್ನ ಯೋಜನೆ ಅಂದರೆ ಯಾವ್ಯಾವ ಯೋಜನೆಗಳಿದ್ದಾವೆ ಇವತ್ತು ಅಮೂಲ್ಯವಾದಂಥ ಯೋಜನೆಗಳು ಅದು ಇವತ್ತು ಎಲ್ಲ ಹಳ್ಳಿ ಮಟ್ಟದಲ್ಲಿ ಮುಟ್ಟ ಅಂತ ಕೆಲಸಗಳು ಆಗ್ತಾಯಿದ್ದಾವೆ. ಇವನ್ನ ಸಹಿಸೋಕ್ಕಾಗ್ದೇ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಮತ್ತು ಈ ಯಾತ್ರೆಗೆ ಒಂದು ಕಳಂಕ ತರಬೇಕು ಅಂತೇಳಿ ಇವತ್ತು ಪ್ರಹ್ಲಾದ್ ಜೋಶಿ ಅವರು ಏನೋ ಒಂದು ಮಾತಾಡಿರ್ಬೋದು, ಸರಿ ಅಲ್ವಾ ಇಲ್ವೋ? ಹಾಗಾಗಿ ಏನೋ ಮಾತಾಡಿದ್ದಾರೆ, ಅದ್ರ ಬಗ್ಗೆ ನಾನೇ ಪ್ರತಿಕ್ರಿಯೆ ಕೊಡೋಕೆ ಹೋಗಲಿ. ಪ್ರಹ್ಲಾದ್ ಜೋಶಿ ಅವರು ನಮ್ಮ ಕಾರ್ಯಕ್ರಮದ ಬಗ್ಗೆ ಟೀಕೆ ಮಾಡೋದಕ್ಕಿಂತ ಹೆಚ್ಚಾಗಿ ಅವರ ಕಾರ್ಯಕ್ರಮಗಳು ಈ ಒಂದು 5 ವರ್ಷದಲ್ಲಿ 4 ವರ್ಷದಲ್ಲಿ ಕೊಟ್ಟಂಥ ಆಡಳಿತ ಏನಿದೆ, ಈ ಆಡಳಿತದಿಂದ ಇವತ್ತು ಬಿ ಜೆ ಪಿ ಯಾವ ಮಟ್ಟಕ್ಕೆ ಕುಸ್ತಿದೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಅವ್ರು ಯೋಚನೆ ಮಾಡಿದ್ರೆ ಚಿಂತಿಸಿದ್ರೆ ಅದು ಸೂಕ್ತ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಮ್ಮನ್ನು ಟೀಕೆ ಮಾಡೋದ್ರಿಂದ ಏನೂ ಸಿಗಲ್ಲ ಅವರಿಗೆ, 4 ವರ್ಷ ಅವರೇ ಅಧಿಕಾರದಲ್ಲಿದ್ದೀರಲ್ಲ. ಕೊರೋನಾ ಫ್ರೀಡಮ್ ಆಪಲ್ ಕಲಿತು ಮೀನು ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಅವರು ತಗೊಂಡಂತ ನಿರ್ಧಾರಗಳು ಎಷ್ಟು ಜನದ ಸಾವನ್ನ ಬದುಕಾಟದ ಮಧ್ಯೆ ಹೋರಾಟ ಮಾಡಿದ್ರು ಅನ್ನೋದ್ರ ಬಗ್ಗೆ ಇವತ್ತು ಇಡೀ ರಾಜ್ಯದ ಜನ ನೋಡಿದ್ದಾರೆ. ಅದಲ್ಲದೇ ಇವತ್ತು ನಾನು ಹೇಳಬೇಕಾಗಿಲ್ಲ, ಇವತ್ತು ಸಾರ್ವಜನಿಕರಿಗೋ ಕೇಳಿದ್ರು ಕೂಡ 40% ಸರ್ಕಾರ ಅಂತ ಇವತ್ತು ನಾವು ಹೇಳೋದು ಬೇಡ, ಎಲ್ಲ ಕಡೆ ಮಾತಾಡ್ತಿದ್ದಾರೆ. ಇವನ್ನೆಲ್ಲದನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಇವತ್ತು ಬಿ ಜೆ ಪಿಯ ಒಂದು ವರ್ಚಸ್ಸು ಕುಗ್ಗಿದೆ ಕರ್ನಾಟಕದಲ್ಲಿ. ಯೋಚನೆ ಮಾಡಿ, ಪ್ರಧಾನಮಂತ್ರಿಯವರು ಮೋದಿಯವರು ಯಾವಾಗಲೂ ಬರದೇ ಇರೋರು ಈಗ ಎಲೆಕ್ಷನ್ ಎತ್ತರ ಬಂತು ಅಂದಿದ ತಕ್ಷಣ 5 ರಿಂದ 6 ಬಾರಿ 4 ಬಾರಿ ಭೇಟಿ ಮಾಡ್ತಾರೆ ಅಂದರೆ ಇನ್ನು ಸಾರ್ವಜನಿಕರ ಚಿಂತನೆ ಇವತ್ತು ಕೇಂದ್ರ ಸರ್ಕಾರಕ್ಕೂ ಮುಟ್ಟಿದೆ ಬಿಸಿನ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು, ಕರೆಕ್ಟ್ ಅಲ್ವಾ? ಹಾಗಾಗಿ ಪ್ರಹ್ಲಾದ್ ಜೋಶಿ ಅವರು ನಮಗೆ 1 ಬೆಟ್ ಮಾಡಿ ತೋರಿಸಿದ್ರೆ 4 ಬೆಟ್ ಅವ್ರಿಗೆ ತೋರಿಸ್ತಾ ಇದೆ. ನಾವು ಯಾವುದೇ ನಮ್ಮ ಯಾತ್ರೆ ಇವತ್ತು ಯಶಸ್ವಿಯಾಗಿದೆ, ಇಡೀ ರಾಜ್ಯದಲ್ಲಿ ನಮ್ಮ ಯಾತ್ರೆನ ಒಪ್ಕೊಂಡಿದ್ದಾರೆ, ನಮ್ಮ ಯೋಜನೆಯನ್ನು ಒಪ್ಕೊಂಡಿದ್ದಾರೆ. ಹಾಗಾಗಿ ಈಗೆಲ್ಲ ಒಂದು ಕಡೆ ಭಯ ಶುರು ಆಗಿದೆ ಅಂತ ನಾನು ಹೇಳಬೇಕಾಗಿದೆ. ಫ್ರೀಡಮ್ ಆಪಲ್ ಕಲಿತು ಮೀನು ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.